ಯುಗಾದಿ ಜನರಿಗೆ ಪ್ರಮುಖವಾದ ಹಬ್ಬವಾಗಿದ್ದು ಗ್ರಾಮೀಣ ಭಾಗದಲ್ಲಿ 3 ದಿನಗಳ ಕಾಲ ನಡೆಯಲಿದೆ. ಹೊಸ ವರ್ಷದ ಮೊದಲ ದಿನ ಕೃಷಿಗೆ ಪ್ರಶಸ್ತ ದಿನವೆಂದು ರೈತರು ಹೊಲಗಳಿಗೆ ತೆರಳಿ ಸಿಹಿ ಅಡುಗೆ ಎಡೆ ನೈವೇದ್ಯ ಮಾಡಿ ಪೂಜೆ ಸಲ್ಲಿಸಿ ಮೊದಲು ಬೇಸಾಯ ಹೂಡುತ್ತಾರೆ. ಗ್ರಾಮದ ಆಯಾಗಾರರು ಬನಗಾರರು ಜ್ಯೋತಿಷಿಗಳ ಬಳಿ ಶಾಸ್ತ್ರ ಕೇಳಿಸಿ ಭೂಮಿ ಪೂಜೆ ಮಾಡಲು ಸಮಯವನ್ನ ಗೊತ್ತುಪಡಿಸಿಕೊಂಡು ಪ್ರಥಮವಾಗಿ ಬನಕಾರಿ ಮನೆತನದವರು ಅವರ ಹೊಲಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬರುವುದು ಸಂಪ್ರದಾಯ. ಭೂಮಿ ಪೂಜೆ ಮಾಡಿ ಆಮೇಲೆ ಎಲ್ಲರೂ ವಿಷಯ ಮಾಡಿ ಬೇಸಿಗೆಯಲ್ಲಿ ಎಲ್ಲ ಭೂಮಿಗಳನ್ನು ರೆಂಟಿ ಹೊಡೆದುಕೊಂಡು ಆಮೇಲೆ ಜೂನ್ ತನಕನೂ ಅದನ್ನು ಹದ ಮಾಡಿಕೊಂಡು ಆಮೇಲೆ ಜೂನ್ ನಂತರ ಮಳೆ ಬಿದ್ದ ನಂತರ ಬಿತ್ತನೆ ಮಾಡುತ್ತೇವೆ ಮತ್ತು ಒಳ್ಳೆ ಇದಾಗಲಿ ಅಂತೇಳಿ ಯುಗಾದಿ ಶುಭಾಶಯ ಫಸಲ್ ಬರಲಿ ಅಂತೇಳಿ ಈಗ ಭೂಮಿಯನ್ನು ಹದ ಮಾಡುತ್ತೇವೆ. ಹದ ಮಾಡಿಕೊಂಡು ಆಮೇಲೆ ಜೂನ್ ಟೈಮ್ಗೆ ಇದನ್ನು ಬಿತ್ತನೆ ಮಾಡುತ್ತೇವೆ. ನಂತರ ಇಡೀ ಗ್ರಾಮದ ರೈತರು ನೇಗಿಲು ಹೂಡಿಕೊಂಡು ತಮ್ಮ ಹೊಲಗಳಿಗೆ ಹೋಗಿ ಭೂಮಿಗೆ ಮೊದಲು ಪೂಜೆ ಸಲ್ಲಿಸಿ 4-6 ಸುತ್ತು ಉಳುಮೆ ಮಾಡುವ ಮೂಲಕ ಮೊದಲು ಬೇಸಾಯದ ಶಾಸ್ತ್ರ ಮಾಡುತ್ತಾರೆ. ಯುಗಾದಿಯ ದಿನ ಭೂಮಿ ಪೂಜೆ ಮಾಡಿದರೆ ವರ್ಷದ ಬೆಳೆ ಚೆನ್ನಾಗಿರುತ್ತದೆ ಎಂಬ ನಂಬಿಕೆ. ಯುಗಾದಿಯ ನಂತರ ಮುಂಗಾರು ಮಳೆ ಆರಂಭವಾಗುತ್ತಿದ್ದಂತೆ ತಮ್ಮ ಹೊಲಗಳಿಗೆ ಉಳುಮೆ ಭೂಮಿ ಹಸನುಗೊಳಿಸಿ ಬಿತ್ತನೆಗೆ ತೊಡಗುತ್ತಾರೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.